ಯಡಿಯೂರಪ್ಪನವರು ಹೇಳಿದ್ದಾರೆ, ನಾನು 7 ಗಂಟೆ ನೀವು ಯಾವುದು ಡಿಸಿಷನ್ ತೆಗೆದುಕೊಳ್ಬೇಡಿ ಅಂತ. ಅದಕ್ಕೆ ನಾನು ಎಲ್ಲೂ ಕೂಡ ಒಂದು ತಿಂಗಳಾಯ್ತು ಏನಾರು ಒಂದೇನು ಮಾತನಾಡಿದ್ದೇನಾ? ನಾನು ಮಾತನಾಡಿಲ್ಲ. ಅವ್ರು ಏನೋ ಒಂದು ಹೇಳಿದ್ದಾರೆ, ಅಲ್ಲಿ ಗಂಟ ನಾನು ಕೂಡ ಇದ್ದೀನಿ. ಅದ್ರದ್ದೇನು ನಮಗೆ ಇಲ್ಲ, ಯಾವುದು ಡಿಸಿಷನ್ ಕೂಡ ತೆಗೆದುಕೊಳ್ಳಿಲ್ಲ. ಬಿ ಜೆ ಪಿ ಜೊತೆಲಿ ಹೊಂದಾಣಿಕೆ ಮಾಡ್ಕೋಬಾರ್ದು ಅಂತಕ್ಕಂಥದ್ದು ವೈಯಕ್ತಿಕವಾಗಿ ಈಗ ಕಮಿಟಿ ಮೀಟಿಂಗಲ್ಲಿ ಅನೇಕರು ಮಾತನಾಡ್ತಾರೆ. ನಮ್ಮನ್ನ ಯಾರನ್ನು ಕೇಳ್ತಾ ಇಲ್ಲ. ಎಮ್ ಎಲ್ ಎಗಳಿಗೇನು ಲೆಕ್ಕನೇ ಇಲ್ಲ. ನಾವು ಎಷ್ಟೋ ಗೆದ್ದುಕೊಂಡು ಬರ್ತೇವೆ, ಗೆದ್ದಾದಮೇಲೆ ನಮ್ಮನ್ನ ಯಾರನ್ನು ಲೆಕ್ಕಕ್ಕೆ ಇಡ್ತಾ ಇಲ್ಲ ಎಮ್ ಎಲ್ ಎಗಳು ಅಂತಕ್ಕಂಥದ್ದು ಅವ್ರವ್ರ ಪಕ್ಷದ ಸಮ್ಮಿಶ್ರ ಸರ್ಕಾರ ನಾವು ಒಪ್ಕೊಂಡಿದ್ದೀವಿ ಅಂತಕ್ಕಂಥದ್ದಿದ್ರೆ ನಾವೇನು ಇದನ್ನ ನಿಮ್ಮ ಮುಂದೆ ಏನು ಹೇಳ್ತಾ ಇದ್ದೀವಿ ಅದನ್ನು ಕೂಡ ಅವತ್ತು ನೇರವಾಗಿ ಹೇಳ್ತೇವೆ. ನನ್ನ ಕ್ಷೇತ್ರ ಅಲ್ಲ, ಎಲ್ಲ ಹೋಗೋರು, ಈಗ ಆರಾರ್ ನಗರದಲ್ಲಿ ಹೋಗೋರೆ, ಅಶೋಕರು ಹೋಗೋರೆ, ದಾಸಹಳ್ಳಿ ಹೋಗೋರೆ, ಯಾರು ಕೆಲವರು ಆಕಾಂಕ್ಷಿಗಳು ಇರ್ತಾರೆ. ಅದು ಚುನಾವಣೆ ಸಂದರ್ಭದಲ್ಲಿ ಹೋಗೋರು ಹೋಗ್ತಾ ಇರ್ತಾರೆ, ಬರೋದು ಬರ್ತಾ ಇರ್ತಾರೆ. ನಮ್ಮ ಜೊತೇಲಿ ಇದ್ದಂಥವರು ಒಂದು 4-5 ಜನ ಹೋಗಿದ್ದಾರೆ. 4 ಜನ ಹೋದರೆ 4 ಜನ ಆಲ್ಟರ್ನೇಟು ಸಿಗ್ತಾರೆ. ಕಾನ್ಸ್ಟಿಟ್ಯೂಯನ್ಸಿಗಳಲ್ಲಿ ಆ ಥರದ್ದೇನು ಇಲ್ಲ. ಅದರಿಂದ ಹೋದ ತಕ್ಷಣಕ್ಕೆ ಎಲ್ಲ ಹೊಟ್ಟೋಯ್ತಾರೆ ಅಂತಕ್ಕಂಥದ್ದು. ಸೋಮಶೇಖರ್ ಬಿ ಜೆ ಪಿಲಿ ಇರ್ತಾರೆ. ಅದು ಸೋಮಶೇಖರ್ ಅವರು 100% ಈಗ ಬಿ ಜೆ ಪಿಲಿ ಇದ್ದೀನಿ. ಈಗ ಬಿ ಜೆ ಪಿಲಿ ನಾನೇನು ಬಿಡಲಿಲ್ಲ. ಬಟ್ ಸಮ್ಮಿಶ್ರ ಸರ್ಕಾರ ಆದಮೇಲೆ ನನ್ನ ಯೋಚನೆ, ಯಾಕೆಂದರೆ ಕಾರ್ಯಕರ್ತರು ಯಾರೂ ಕೂಡ 100% ಒಪ್ತಾ ಇಲ್ಲ. ಯಾಕೆಂದರೆ 20 ವರ್ಷದಿಂದ ಇದು 6ನೇ ಚುನಾವಣೆ ನಂದು, ಮೊನ್ನೆ ನಡೆದಂಥ ಚುನಾವಣೆ. 6 ಚುನಾವಣೆಯಲ್ಲೂ ಕೂಡ ಎದುರಾಳಿ ಯಾರು ನಮಗೆ ಅಂತಂದರೆ ಜೆ ಡಿ ಎಸ್ಸೇ. ಜೆ ಡಿ ಎಸ್ ಜೊತೆಲಿ ನಾವು ಬೇಕಾದಷ್ಟು ಕಾದಾಟ ಮಾಡ್ಕೊಂಡ್ಬಂದಿದ್ದೀವಿ, ವೈಯಕ್ತಿಕವಾಗಿ ಕಿತ್ತಾಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಏಕಾಏಕಿ ಹೊಂದಾಣಿಕೆ ಆದರೆ ಹೆಂಗಾಗ್ತದೆ? ಜೆ ಡಿ ಎಸ್ಸು ಬಿ ಜೆ ಪಿ ಒಂದಾಗ್ತಾ ಇರೋದ್ರಿಂದ ನಮ್ಗೆ ಯಾರಿಗೂ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಕೆಲವರು ಆಲ್ರೆಡಿ ಈಗ ಕಾಂಗ್ರೆಸ್ಗೆ ಸೇರಿದ್ದಾರೆ.